ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಶ್ವರಿ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಈಶ್ವರಿ ಪ್ರೊಡಕ್ಷನ್. ಈ ಸಂಸ್ಥೆನ ಹುಟ್ಟಾಕಿದ್ದು ಮಿಸ್ಟರ್ ವಿ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು. ವೀರಸ್ವಾಮಿ ಸರ್ ಮತ್ತು ಅವ್ರ ಫ್ರೆಂಡ್ ಆದ ಮಿಸ್ಟರ್ ಗಂಗಪ್ಪ ಅವರು ಇವರಿಬ್ರು ಸೇರ್ಕೊಂಡು ಒಂದು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕಂಪನಿನ ಓಪನ್ ಮಾಡ್ತಾರೆ. 1962 ನಲ್ಲಿ ಉದಯ ಪಿಕ್ಚರ್ಸ್ ಅಂತ ಓಪನ್ ಮಾಡ್ತಾರೆ. ನಂತರ 1971 ನಲ್ಲಿ ವೀರಸ್ವಾಮಿ ಅವರೇ ಒಂದು ಪ್ರೊಡಕ್ಷನ್ ಕಂಪನಿನ ಓಪನ್ ಮಾಡ್ತಾರೆ. ಅದ ಹೆಸರೇ ಶ್ರೀ ಈಶ್ವರಿ ಪ್ರೊಡಕ್ಷನ್ ಅಂತ. ಈ ಪ್ರೊಡಕ್ಷನ್ ಇಂದ ಫಸ್ಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅವರು ಆಕ್ಟ್ ಮಾಡಿರೋ ಕುಲ ಗೌರವ ಅನ್ನೋ ಸಿನಿಮಾ. ಈ ಸಿನಿಮಾ ತುಂಬಾನೇ ಒಳ್ಳೆ ಹೆಸರು ಮಾಡುತ್ತೆ. ಪ್ರೊಡ್ಯೂಸರ್ ಆದ ವೀರಸ್ವಾಮಿ ಅವರಿಗೆ ಒಳ್ಳೆ ಹೆಸರು ಸಿಗುತ್ತೆ. ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ ಆ ವರ್ಷಕ್ಕೆ ಬೆಸ್ಟ್ ಫಿಲಂ ಅವಾರ್ಡ್ ಕುಲ ಗೌರವ ಸಿನಿಮಾಗೆ ಸಿಗುತ್ತೆ. ನಂತರ ಅವರು ಎರಡನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು 1972 ನಲ್ಲಿ ಪುಟ್ಟಣ ಕನಗಳ ಅವರು ಡೈರೆಕ್ಟ್ ಮಾಡಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಾಗರ ಹಾವು ಸಿನಿಮಾ. ಈ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಫಿಲಂ ಕನ್ನಡ ನಾಗರ ಹಾವು ಸಿನಿಮಾಗೆ ಸಿಗುತ್ತೆ. ವೀರಸ್ವಾಮಿ ಸರ್ ಪ್ರೊಡ್ಯೂಸ್ ಮಾಡಿರೋ ಎರಡು ಸಿನಿಮಾಗೂ ಒಳ್ಳೆ ಹೆಸರು ಸಿಗುತ್ತೆ. ಅಂದ್ರೆ ಕುಲಗೌರವ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಸಿಗುತ್ತೆ, ನಾಗರ ಹಾವು ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈಶ್ವರಿ ಪ್ರೊಡಕ್ಷನ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಅನ್ನೋ ಒಂದು ಲೆವೆಲ್ ಬೆಳೆಯುತ್ತೆ. ನಂತರ ಅವ್ರ ಪ್ರೊಡಕ್ಷನ್ ಅಲ್ಲಿ ಸುಮಾರು ಹೀರೋಸ್ ಕೆಲಸ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ಅಂಬರೀಷ್ ಅವರಾಗ್ಲಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರಾಗ್ಲಿ, ಅಮಿತಾಬ್ ಬಚ್ಚನ್ ಅವರಾಗ್ಲಿ, ಇವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋ ಎತ್ತರಕ್ಕೆ ಬೆಳೆದಿರುತ್ತೆ ಈಶ್ವರಿ ಸಂಸ್ಥೆ. ಅಂದ್ರೆ ವೀರಸ್ವಾಮಿ ಸರ್ ಅಷ್ಟು ಎತ್ತರಕ್ಕೆ ಬೆಳೆಸಿರ್ತಾರೆ. 2021 ಈಶ್ವರಿ ಸಂಸ್ಥೆ ಸ್ಟಾರ್ಟ್ ಮಾಡಿ ಅತ್ರ 50 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಸಂಸ್ಥೆ 50 ವರ್ಷ ಪೂರೈಸೋದು ತುಂಬಾ ಕಡಿಮೆ, ಅದರಲ್ಲೂ ಒಂದು ಸಿನಿಮಾ ಪ್ರೊಡಕ್ಷನ್ ಕಂಪನಿ 50 ವರ್ಷ ಕಂಪ್ಲೀಟ್ ಮಾಡಿದೆ ಅಂದ್ರೆ ರಿಯಲಿ ಗ್ರೇಟ್. ಅದು ಇದಕ್ಕೆ ಕಾರಣಕರ್ತರು ಇಬ್ರು, ಒಂದು ವೀರಸ್ವಾಮಿ ಸರ್, ಇನ್ನೊಂದು ರವಿಚಂದ್ರನ್ ಸರ್. ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ಯು ಸರ್. 1987 ಅಲ್ಲಿ ಪ್ರೇಮಲೋಕ ಸಿನಿಮಾ ನಂತರ ಈಶ್ವರಿ ಪ್ರೊಡಕ್ಷನ್ ಗೆ ಇನ್ನೊಂದು ಹೆಸರು ಬರುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಬಿಗ್ ಬಜೆಟ್ ಪ್ರೊಡ್ಯೂಸ್ ಮಾಡೋ ಒಂದೇ ಒಂದು ಪ್ರೊಡಕ್ಷನ್ ಕಂಪನಿ ಅಂದ್ರೆ ಅದು ಈಶ್ವರಿ ಪ್ರೊಡಕ್ಷನ್ ಅಂತಾನೆ ಹೆಸರು ಬರುತ್ತೆ. ಕಾರಣ 20-30 ಲಕ್ಷದಲ್ಲಿ ಸಿನಿಮಾ ಮಾಡ್ತಾರೋ ಟೈಮ್ ಅಲ್ಲಿ ಮೊದಲನೇ ಬಾರಿಗೆ 1.5 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ದು ಅಂದ್ರೆ ಅದು ಪ್ರೇಮಲೋಕ ಸಿನಿಮಾನೇ, ಅಂದ್ರೆ ಈಶ್ವರಿ ಪ್ರೊಡಕ್ಷನ್ ಇಂದಾನೇ. ಸೊ ಈಶ್ವರಿ ಪ್ರೊಡಕ್ಷನ್ ಇಂದ ಒಳ್ಳೆ ಸಿನಿಮಾಗಳು ಮಾತ್ರ ಅಲ್ಲ, ಈವನ್ ಬಿಗ್ ಬಜೆಟ್ ಸಿನಿಮಾನು ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಪ್ರೇಮಲೋಕ ಸಿನಿಮಾ. ಅದೇ ತರ 1997 ಅಲ್ಲಿ ರವಿಚಂದ್ರನ್ ಅವರು ಇನ್ನೊಂದು ಬಿಗ್ ಬಜೆಟ್ ಸಿನಿಮಾಗೆ ಕೈ ಹಾಕ್ತಾರೆ, ಆ ಸಿನಿಮಾನೇ ಕಲಾವಿದ ಅನ್ನೋ ಸಿನಿಮಾ. ಅದಕ್ಕೆ ಮುಂಚೆ ಅಂದ್ರೆ 1997 ಮುಂಚೆ ಅವ್ರು ಮಾಡಿರೋ ಎರಡು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು, ಒಂದು ಪುಟ್ನಂಜ, ಇನ್ನೊಂದು ಸಿಪಾಯಿ. ಎರಡು ಸಿನಿಮಾನು ದೊಡ್ಡ ಲೆವೆಲ್ ಮಾತಾಡುತ್ತೆ, ಅಂದ್ರೆ ಸಿಲ್ವರ್ ಜೂಬ್ಲಿ ಓಡಿರುವಂತ ಸಿನಿಮಾ. ಈ ಎರಡು ಸಿನಿಮಾ ನಂತರ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರೋ ಸಿನಿಮಾನೇ ಕಲಾವಿದ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇತ್ತು. ಯಾವ ತರ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ, ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಹಾಡುಗಳು ಸೂಪರ್ ಹಿಟ್ ಆಗಿರುತ್ತೆ. ಅಂದ್ರೆ ಎಲ್ಲಿ ಆರ್ಕೆಸ್ಟ್ರಾ ನಡೆದ್ರು ಅಲ್ಲಿ ಕಲಾವಿದ ಸಾಂಗ್ ಹಾಡೋರು, ಅಷ್ಟೊಂದು ಸೂಪರ್ ಹಿಟ್ ಆಗಿತ್ತು. 1963 ನಲ್ಲಿ ಅಕಿನೇನಿ ನಾಗೇಶ್ವರ ರಾವ್ ಅವರು ಮತ್ತು ಕೃಷ್ಣ ಕುಮಾರಿ ಅವರು ಆಕ್ಟ್ ಮಾಡಿರೋ ಪುನರ್ಜನ್ಮ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 100 ಡೇಸ್ ಓಡುತ್ತೆ, ಅಂದ್ರೆ ಇಟ್ ಸಿನಿಮಾ ಆಗುತ್ತೆ. ಇದನ್ನ 1970 ನಲ್ಲಿ ತಮಿಳ್ಗೆ ರಿಮೇಕ್ ಮಾಡ್ತಾರೆ. ಅದರಲ್ಲಿ ಶಿವಾಜಿ ಗಣೇಶ್ ಅವರು ಮತ್ತು ಜಯಲಲಿತಾ ಅವರು ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾದ ಹೆಸರು ಎಂಗಿರಿಂದೋ ಒಂದಾಳ್ ಅನ್ನೋ ಸಿನಿಮಾ. ಈ ಸಿನಿಮಾ ದೊಡ್ಡ ಲೆವೆಲ್ ಗೆ ಇಟ್ ಆಗುತ್ತೆ, ಅಂದ್ರೆ ಆ ವರ್ಷಕ್ಕೆ ಸಿಲ್ವರ್ ಜೂಬ್ಲಿ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಫಿಲ್ಮ್ ಕ್ಯಾಟಗರಿನಲ್ಲಿ ಅವಾರ್ಡ್ ತಗೊಳ್ಳುತ್ತೆ. தப்பு தப்பு, உனக்கு பூ மாலை வேண்டாம், அது வாதி போயிடும், உனக்கு ஒரு புது மாலை வச்சிருக்கிறேன். ಸೊ 1970 ನಲ್ಲಿ ದೊಡ್ಡ ಹಿಟ್ ಆಗಿರೋ ಸಿನಿಮಾನ ರವಿಚಂದ್ರನ್ ಅವರು 1997 ಅಲ್ಲಿ ಕನ್ನಡಕ್ಕೆ ತರ್ತಾರೆ. ಆದ್ರೆ ಇದರಲ್ಲಿ ತುಂಬಾನೇ ಚೇಂಜಸ್ ಮಾಡ್ತಾರೆ, ಅಂದ್ರೆ ಡ್ರಾಸ್ಟಿಕ್ ಚೇಂಜ್ ಮಾಡ್ತಾರೆ. ಯಾವ್ಯಾವ ತರ ಚೇಂಜ್ ಮಾಡ್ತಾರೆ ಅಂದ್ರೆ, ಹೀರಾ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ, ಆಕೆ ಮಾಡ್ಲಿಂಗ್ ಆಗ್ಬೇಕು ಅನ್ನೋ ಏನ್ ಪ್ರಯತ್ನ ಪಡ್ತಾರೋ ಆ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಆಪೋಸಿಟ್ ಆಗಿ ಒಂದು ವಿಲನ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಈ ಕಡೆ ಹೀರಾ ತಾಯಿ ಉಮಾಶ್ರೀ ಅವ್ರ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಈ ಕಡೆ ಗುರುದತ್ ಅವರು, ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಏನ್ ಬರ್ತಾರೋ ಅವ್ರ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಈ ತರ 3-4 ಕ್ಯಾರೆಕ್ಟರ್, ಅಂದ್ರೆ ಮೇಜರ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಎಂಗಿರಿಂದೋ ಒಂದಾಲ್ ಪ್ಲಸ್ ಕಲಾವಿದ ಎರಡು ಸಿನಿಮಾಗೂ ಸಂಬಂಧನೇ ಇಲ್ಲದೆ ಇರೋ ಅಷ್ಟು ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಎಂಗಿರಿಂದೋ ಒಂದಾಲ್ ಸಿನಿಮಾಗಿಂತ ಎಂಟರ್ಟೈನಿಂಗ್ ಆಗಿನೇ ಮಾಡಿರ್ತಾರೆ ಕನ್ನಡದಲ್ಲಿ. ಅಂದ್ರೆ ಹಾಡುಗಳಾಗಲಿ, ಕಾಮಿಡಿ ಆಗಲಿ, ಫೈಟ್ ಆಗಲಿ, ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಆಗಲಿ, ಇದೆಲ್ಲಾನು ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನಲ್ಲಿ ಒಂದೊಂದು ಹಾಡುಗಳಿಗೂ ಅದ್ಭುತವಾದ ಸೆಟ್ ಹಾಕಿರ್ತಾರೆ. ಹಾಡುಗಳಂತೂ ತುಂಬಾ ರಿಚ್ ಆಗಿರುತ್ತೆ. ಹಾಡುಗಳು ಮಾತ್ರ ಅಲ್ಲ, ಓವರ್ ಆಲ್ ಸಿನಿಮಾನೇ ತುಂಬಾನೇ ರಿಚ್ ಆಗಿರುತ್ತೆ. ಅದೇ ತರ ಈ ಸಿನಿಮಾಗೋಸ್ಕರ ಅವ್ರು ಸೆಲೆಕ್ಟ್ ಮಾಡಿರೋ ಆರ್ಟಿಸ್ಟ್, ಅಂದ್ರೆ ಸೌತ್ ಇಂಡಿಯನ್ ಮೂವೀಸ್ ಅಲ್ಲಿ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಗಳನ್ನ ಹಾಕಿರ್ತಾರೆ. ಅಂದ್ರೆ ರಘುವರನ್ ಅವರು, ತಮಿಳಲ್ಲಿ ಕಾದಲನ್, ಭಾಷಾ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸಕ್ಸಸ್ ಕೊಟ್ಟು ಪೀಕ್ ಅಲ್ಲಿದ್ದಾರೆ, ಅವ್ರನ್ನ ಈ ಫಿಲ್ಮ್ ಗೆ ಕಾಸ್ಟಿಂಗ್ ಮಾಡ್ತಾರೆ. ಅದೇ ತರ 1996 ಅಲ್ಲಿ ಕಾದಲ್ ಕೋಟೆ ಅನ್ನೋ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ ನಂತರ ಹೀರೋ ಅವರು ತುಂಬಾ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗ್ತಾರೆ. ಅಂದ್ರೆ ತಮಿಳಲ್ಲಿ,
ತೆಲುಗುನಲ್ಲಿ ಹಿಂದಿಯಲ್ಲಿ ತುಂಬಾ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗಿ ದೊಡ್ಡ ಪೀಕ್ ಅಲ್ಲಿ ಇದಾರೆ, ಅವ್ರನ್ನ ಕನ್ನಡಕ್ಕೆ ತರ್ತಾರೆ. ಅದೇ ತರ ರೋಜಾ ಅವರು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ದೊಡ್ಡ ಸ್ಟಾರ್ ಆಗಿದ್ದಾರೆ. ಅಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಮೆಗಾಸ್ಟಾರ್ ಚಿರಂಜೀವಿ ಅವರು, ಬಾಲಕೃಷ್ಣ ಅವರು, ಇವ್ರಗಳ ಜೊತೆಲ್ಲ ಸಿನಿಮಾ ಮಾಡಿ ದೊಡ್ಡ ಪೀಕ್ ಅಲ್ಲಿದ್ದಾರೆ, ಅವ್ರನ್ನ ಕನ್ನಡಕ್ಕೆ ತರ್ತಾರೆ. ಈ ತರ 1997 ಅಲ್ಲಿ ಯಾರೆಲ್ಲ ಪೀಕ್ ಅಲ್ಲಿದಾರೋ, ಅಂದ್ರೆ ಸೌತ್ ಇಂಡಿಯನ್ ಟಾಪ್ ಆರ್ಟಿಸ್ಟ್ ಅಂತ ಯಾರೆಲ್ಲ ಇದ್ರೋ ಅವ್ರನ್ನೆಲ್ಲ ಕನ್ನಡಕ್ಕೆ ಅಂದ್ರೆ ಕಲಾವಿದ ಸಿನಿಮಾಗೆ ಕಾಸ್ಟಿಂಗ್ ಮಾಡ್ತಾರೆ. ದೊಡ್ಡ ಬಜೆಟ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಇವರೆಲ್ಲ ಕಲಾವಿದ ಸಿನಿಮಾನಲ್ಲಿ ಇದಾರೆ ಅಂತ ಯಾವಾಗ ಗೊತ್ತಾಯ್ತು, ಆ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಆಯ್ತು. ಅಂದ್ರೆ ರೆಗ್ಯುಲರ್ ಹಂಸಲೇಖ ರವಿಚಂದ್ರನ್ ಅವ್ರ ಕಾಂಬಿನೇಷನ್ ಅಲ್ಲಿ ಬರೋ ಸಿನಿಮಾಗೆ ಯಾವ ತರ ಡಿಮ್ಯಾಂಡ್ ಇತ್ತು ಅದಕ್ಕಿಂತ 3-4 ಪಟ್ಟು ಕಲಾವಿದ ಸಿನಿಮಾಗೆ ಜಾಸ್ತಿ ಆಗಿರುತ್ತೆ. ಸೊ ಫೈನಲಿ ಸಿನಿಮಾ ಕಂಪ್ಲೀಟ್ ಆಗಿ 1997 ಅಲ್ಲಿ ಫಿಲಂ ರಿಲೀಸ್ ಆಗುತ್ತೆ. ಕಲಾವಿದ ರಿಲೀಸ್ ಆಗಿರೋ ಅಷ್ಟು ಥಿಯೇಟರ್ ಅಲ್ಲೂ ಹೌಸ್ಫುಲ್ ಇರುತ್ತೆ. ರವಿಚಂದ್ರನ್ ಸರ್ ಆಕ್ಟಿಂಗ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಅದರಲ್ಲಿ ಆಕ್ಟ್ ಮಾಡಿರೋ ಅಷ್ಟು ಜನನು ತುಂಬಾ ಚೆನ್ನಾಗೇ ಮಾಡಿರ್ತಾರೆ. ಹಾಡುಗಳಂತೂ ದಿ ಬೆಸ್ಟ್ ಹಾಡುಗಳು. ಅಂದ್ರೆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೆ ಹಾಡುಗಳು ದೊಡ್ಡ ಲೆವೆಲ್ ಹಿಟ್ ಆಗಿತ್ತು. ಥಿಯೇಟರ್ಗಳಲ್ಲಿ ಒಂದೊಂದು ಹಾಡುಗಳಿಗೂ ಹಣದ ಸುರಿಮಲೆನೆ ಬೀಳ್ತಾ ಇತ್ತು. ಅದರಲ್ಲೂ ಹೂವಾ ರೋಜಾ ಹೂವಾ ಅನ್ನೋ ಒಂದು ಹಾಡುಗಂತೂ ಆ ಹಾಡು ಮುಗಿಯೋವರೆಗೂ ದುಡ್ಡನ್ನ ಎಸಿತಾನೆ ಇದ್ರು ಸ್ಕ್ರೀನ್ ಮೇಲೆ. ಅಂದ್ರೆ ಜನಗಳಿಗಂತೂ ಆ ಸಿನಿಮಾನಲ್ಲಿ ಇರೋ ಅಷ್ಟು ಹಾಡುಗಳು ತುಂಬಾನೇ ಇಷ್ಟ ಆಗಿತ್ತು. ಆ ಸಿನಿಮಾನಲ್ಲಿ ಒಂದು ಹಾಡಿಗಿಂತ ಇನ್ನೊಂದು ಹಾಡು ಅದ್ಭುತವಾಗಿರುತ್ತೆ. ಕೆಲವು ಸಿನಿಮಾಗಳು ಇಷ್ಟು ದೊಡ್ಡ ಯಶಸ್ಸಿನ ಸಿನಿಮಾ ಆಗತ್ತೆ ಅಂತ ಯಾರು ಪ್ರೆಡಿಕ್ಟೇ ಮಾಡಿರಲ್ಲ. ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಂಧನ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪಡೆಯಪ್ಪ, ಡಾಕ್ಟರ್ ಕಮಲ್ ಹಾಸನ್ ಅವರ ಅಪೂರ್ವ ಸಹೋದರಗಳು, ಡಾಕ್ಟರ್ ಚಿರಂಜೀವಿ ಅವರ ಗರಣ ಮಗಳು, ಡಾಕ್ಟರ್ ರವಿಚಂದ್ರನ್ ಅವರ ಪ್ರೇಮಲೋಕ, ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಹೋಮ್, ಈ ತರ ಸುಮಾರು ಸಿನಿಮಾಗಳಿವೆ. ಇನ್ನೂ ಕೆಲವು ಸಿನಿಮಾ ಯಾಕೆ ಫ್ಲಾಪ್ ಆಗಿದೆ ಅಂತಾನೆ ಗೊತ್ತಿರಲ್ಲ. ಕತೆ ಚೆನ್ನಾಗಿರುತ್ತೆ, ಮೇಕಿಂಗ್ ಚೆನ್ನಾಗಿರುತ್ತೆ, ಆ ಪಾತ್ರಕ್ಕೆ ಸೂಟ್ ಆಗುವಂತ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡಿರ್ತಾರೆ. ಇಷ್ಟೆಲ್ಲ ಮಾಡಿನು ಆಡಿಯನ್ಸ್ ನ ಆ ಸಿನಿಮಾ ರೀಚ್ ಆಗಿರಲ್ಲ. ಅದಕ್ಕೆ ಸುಮಾರು ಕಾರಣಗಳಿವೆ. ಫಾರ್ ಎಕ್ಸಾಂಪಲ್, ಆ ಸಿನಿಮಾ ರಿಲೀಸ್ ಆಗಿರೋ ಡೇಟ್ ಇರಬಹುದು, ಅಥವಾ ಸರಿಯಾದ ಪಬ್ಲಿಸಿಟಿ ಕೊಡದೇ ಇರಬಹುದು. ಇನ್ನು ಕೆಲವು ಸಿನಿಮಾಗಳಿಗೆ ಓವರ್ ಪಬ್ಲಿಸಿಟಿ ಕೊಟ್ಟು ಆ ಸಿನಿಮಾಗೆ ದೊಡ್ಡ ಐಪ್ ಕ್ರಿಯೇಟ್ ಆಗಿ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಸೋತಿರೋ ಸಿನಿಮಾಗಳು ಸುಮಾರಿವೆ. 1997 ಅಲ್ಲಿ ಕಲಾವಿದ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೆ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಆ ಒಂದು ವಿಷಯದಿಂದಾನೆ ಸೂಪರ್ ಹಿಟ್ ಆಗಬೇಕಾಗಿರೋ ಸಿನಿಮಾ ಆವರೇಜ್ ಸಿನಿಮಾ ಆಗಿರಬಹುದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.